ಬೆಂಗಳೂರಿನಲ್ಲಿ ಸಂಜೆ ಆಗ್ತಾ ಇದ್ದಂತೆ ಮಳೆ ಆರಂಭ ಆಗಿದೆ. ಕಾರ್ಪೊರೇಷನ್ ಸರ್ಕಲ್ ಸೇರಿದಂತೆ ಸಾಕಷ್ಟು ಕಡೆಗಳಲ್ಲಿ ಮಳೆ ಅಬ್ಬರಿಸಿ ಬೊಬ್ಬರಿದಿದೆ. ಮೆಜೆಸ್ಟಿಕ್, MG ರೋಡ್, ಟ್ರಿನಿಟಿ ಸರ್ಕಲ್ ಸೇರಿದಂತೆ ಹಲವು ಕಡೆ ಭಾರೀ ಮಳೆಯಾಗಿದೆ. ಮಳೆಗೆ ವಾಹನ ಸವಾರರು ಕೂಡ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಯಿತು. ಹಲವೆಡೆ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿದೆ. ನಗರದಲ್ಲಿ ಇನ್ನೂ 3 ದಿವಸ ಭಾರೀ ಮಳೆಯಾಗುವಂತಹ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಎಚ್ಚರಿಕೆಯನ್ನ ಕೊಟ್ಟಿದೆ. ವಿವರಿಸ್ತಾ ಹೋಗುವುದಾದರೆ ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ವರುಣ ಅಬ್ಬರಿಸಿ ಬೊಬ್ಬರಿದ್ದಾನೆ. ಯಾವೆಲ್ಲ ಪ್ರದೇಶಗಳಲ್ಲಿ ಹೆಚ್ಚು ಮಳೆಯಾಗಿದೆ ಅಂತ ನೋಡ್ತಾ ಹೋಗುವುದಾದರೆ ಕಾರ್ಪೊರೇಷನ್ ಸರ್ಕಲ್, ಮೆಜೆಸ್ಟಿಕ್, MG ರಸ್ತೆ ಹಾಗೆ ಟ್ರಿನಿಟಿ ಸರ್ಕಲ್ ಸೇರಿದಂತೆ ಹಲವು ಕಡೆ ಭಾರೀ ಮಳೆಯಾಗಿದೆ. ಬೆಂಗಳೂರಿನಲ್ಲಿ ಮಳೆ ಆದರೆ ಸಮಸ್ಯೆ ಏನಂತ ಹೇಳಿದರೆ ಟ್ರಾಫಿಕ್ ಜಾಮ್ ಸಮಸ್ಯೆ ಉಂಟಾಗುತ್ತೆ. ಯಾಕಂತೇಳಿದರೆ ಸರಿಯಾದ ಚರಂಡಿ ವ್ಯವಸ್ಥೆ ಇಲ್ಲದಿರುವಂಥ ಕಾರಣಕ್ಕಾಗಿ, ಚರಂಡಿ ಇದ್ದರೂ ಕೂಡ ಅದರಲ್ಲಿ ಸಮರ್ಪಕವಾಗಿ ನೀರು ಹೋಗಲ್ಲ. ಈ ಒಂದು ಕಾರಣಕ್ಕಾಗಿ ಮಳೆ ನೀರೆಲ್ಲ ರಸ್ತೆ ಮೇಲೆ ನಿಂತ್ಕೊಳ್ಳುತ್ತೆ. ವಾಹನ ಸವಾರರು ಕೂಡ ಕೆಲ ಕಾಲ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಈ ಒಂದು ಕಾರಣಕ್ಕಾಗಿ ಬೆಂಗಳೂರಿನಲ್ಲೂ ಕೂಡ ಸಾಕಷ್ಟು ಕಡೆಗಳಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿದೆ ಎನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಅಷ್ಟೇ ಅಲ್ಲ, ಇನ್ನು 3 ದಿವಸ ಭಾರೀ ಮಳೆಯಾಗುವಂಥ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ನೀಡಿದೆ. ಒಂದು ಕಡೆಯಲ್ಲಿ ಬೆಂಗಳೂರಿನಲ್ಲಿ ಮಳೆ ಅಬ್ಬರಿಸ್ತಾ ಇರುವಂಥ ದೃಶ್ಯಾವಳಿಗಳನ್ನು ಕೂಡ ನೀವಿಲ್ಲಿ ಗಮನಿಸ್ತಾ ಇದ್ದೀರಿ. ಲಾಲ್ಬಾಗ್ ರಸ್ತೆಯಲ್ಲೂ ಕೂಡ ಉತ್ತಮ ಮಳೆಯಾಗಿದೆ. ಲಾಲ್ಬಾಗ್ ರಸ್ತೆ ಸೇರಿದಂತೆ ಕಾರ್ಪೊರೇಷನ್ ಸರ್ಕಲ್, ಮೆಜೆಸ್ಟಿಕ್, MG ರೋಡ್, ಟ್ರಿನಿಟಿ ಸರ್ಕಲ್ ಸೇರಿದಂತೆ ಹಲವೆಡೆ ಉತ್ತಮ ಮಳೆಯಾಗಿದೆ. ಇನ್ನೊಂದು ಕಡೆ ನೋಡ್ತಾ ಹೋಗೋದಾದರೆ ಬೆಂಗಳೂರಿನಲ್ಲಿ ಮಳೆಯಾದರೆ ಒಂದಷ್ಟು ಟ್ರಾಫಿಕ್ ಜಾಮ್ನಂತಹ ಸಣ್ಣ ಪುಟ್ಟ ಸಮಸ್ಯೆಗಳು ಆಗುತ್ತೆ. ನಮಸ್ಕಾರ. ಅಕ್ಟೋಬರ್ 1ನೇ ತಾರೀಕಿಂದ ಅಧಿಕೃತವಾಗಿ ಹಿಂಗಾರು ಕಾಲ ಪ್ರಾರಂಭ ಆಗಿದೆ ಅಂತ ಹೇಳಿದರೂ ಕೂಡ ನಮ್ಮ ರಾಜ್ಯದಿಂದ ಈ ಮುಂಗಾರು ಮಳೆಯನ್ನು ಪರಿಪೂರ್ಣವಾಗಿ ಮುಂದುವರೆದಿಲ್ಲ. ಪ್ರತ್ಯೇಕವಾಗಿ ದಕ್ಷಿಣ ಒಳನಾಡು ಮತ್ತು ಕರಾವಳಿಯಲ್ಲಿ ಇನ್ನೂ ಕೆಲವು ದಿನ ಈ ಮುಂಗಾರು ಮಳೆ ಇರುವ ಸಾಧ್ಯತೆ ಇದೆ. ಅಕ್ಟೋಬರ್ 1ನೇ ತಾರೀಕಿಂದ ಇವತ್ತುವರೆಗೂ ಈ ಮಳೆ ಕೊರತೆ ಇಡೀ ರಾಜ್ಯದಲ್ಲಿ 61% ಇದೆ. ಕರಾವಳಿಯಲ್ಲಿ ಇದು 18% ಅಂದರೆ ವಾಡಿಕೆ ಮಳೆ ಆಗಿದೆ. ಉತ್ತರ ಒಳನಾಡಲ್ಲಿ 81% ಇದೆ. ದಕ್ಷಿಣ ಒಳನಾಡಲ್ಲಿ 59%. ಬೆಂಗಳೂರು ನಗರದಲ್ಲಿ ಪ್ರತ್ಯೇಕವಾಗಿ 81% ಮಳೆ ಕೊರತೆ ಇದೆ. ಆದರೆ ಕೊಡಗು ಜಿಲ್ಲೆಯಲ್ಲಿ 1ನೇ ತಾರೀಕಿಂದ ಇವತ್ತುವರೆಗೂ 68% ವಾಡಿಕೆಗಿಂತ ಹೆಚ್ಚು ಮಳೆ ಮಧ್ಯಾಗಿದೆ. ಅಂದರೆ ಲಾರ್ಜ್ ಎಕ್ಸಸ್ ಅಂತ ಹೇಳ್ತೀವಿ. ಯಾಕಂತಂದರೆ ವಾಡಿಕೆ ಮಳೆ 66.7 mm, ಆದರೆ ಮಳೆ ಆಗಿದ್ದು 112.4 mm. ನಮ್ಮ ದೀರ್ಘ ವ್ಯಾಪ್ತಿಯ ಮುನ್ಸೂಚನೆ ಅಂದರೆ ಲಾಂಗ್ ರೇಂಜ್ ಫೋರ್ಕಾಸ್ಟ್ ಅಂತ ಹೇಳ್ತೀವಿ, ಅದರ ಪ್ರಕಾರ ಅಕ್ಟೋಬರ್, ನವಂಬರ್ ಮತ್ತು ಡಿಸೆಂಬರ್ ಈ 3 ತಿಂಗಳು ಒಟ್ಟಿಗೆ ಸೇರಿಸಿ ನೋಡಿದರೆ ಇಡೀ ರಾಜ್ಯದಲ್ಲಿ ಅನೇಕ ಜಿಲ್ಲೆಗಳಲ್ಲಿ ವಾಡಿಕೆಗಿಂತ ಹೆಚ್ಚು ಮಳೆ ಪದ್ಯಾಗಕ್ಕೆ ಒಂದು 50-60% ಸಂಭವನೀಯತೆ ಇದೆ. ನಿನ್ನೆ ಕರಾವಳಿ ಮತ್ತು ದಕ್ಷಿಣ ಒಳನಾಡಲ್ಲಿ ಕೆಲವು ಕಡೆ ಮಳೆ ಆಗಿತ್ತು. ಉತ್ತರ ಒಳನಾಡಲ್ಲಿ ಒಣಹವೆ ಮುಂದುವರೆದಿತ್ತು. ದಕ್ಷಿಣ ಒಳನಾಡಲ್ಲಿ ಪ್ರತಿಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.